ಮುಂದೆ ಬನ್ರಿ ಅಸೆಂಬ್ಲಿ ಬಂದು ಜನರ ಸಮಸ್ಯೆಗಳಿದ್ದಾವೆ ಅವು ಚರ್ಚೆ ಮಾಡೋದು ಬಿಟ್ಟು ಹೊರಗಡೆ ಹೋರಾಟ ಮಾಡಿದ್ರೆ ಏನು ಲಾಭ ಪ್ರಯೋಜನ ಆಗುತ್ತೆ? ಅಸೆಂಬ್ಲಿ ದೂರಗೋಸ್ಕರ ಚರ್ಚೆಗಳಾಗಲಿ, ವಿರೋಧ ಪಕ್ಷದವರು ಆಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಲಿ ಅಂತೇಳಿ 3 ವಾರ ಅಸೆಂಬ್ಲಿ ನಡೆಸಿದ್ದೀವಿ. ಸಾಮಾನ್ಯವಾಗಿ 2 ವಾರ ನಡೀತಿತ್ತು, 1 ವಾರ ಹೆಚ್ಚು ಮಾಡಿ ನಡೆಸಿದ್ದೀವಿ. ಅವರು ಅಸೆಂಬ್ಲಿಗೆ ಬರದೇ ಹೋದರೆ ಬರೀ ಗದ್ದಲದಲ್ಲೇ ಗಲಾಟೆಯಲ್ಲೇ ಗದ್ದಲದಲ್ಲೇ ಸಮಯ ವೇಸ್ಟ್ ಮಾಡಿದ್ರೆ ಜನರಿಗೆ ಮುಖ್ಯಮಂತ್ರಿಗಳ ಉತ್ತರದಲ್ಲೇ ಬರಲಿಲ್ಲ. ನಾನು ಉತ್ತರ ಕೊಡುವಾಗ ಫಸ್ಟ್ ಟೈಮ್ ನಾನು 40 ವರ್ಷಗಳ ಇತಿಹಾಸದಲ್ಲಿ ಮತ್ತು 14 ಬಜೆಟ್ ಮಂಡಿಸಿ ಮೊದಲನೇ ಬಾರಿ ವಿರೋಧ ಪಕ್ಷದವರು ಇಲ್ಲದೇನೆ ಉತ್ತರ ಕೊಟ್ಟಿರೋದು. ಯಾವಾಗಲೂ ಆಗಿರಲಿಲ್ಲ ಈ ಥರ. ಬಟ್ ಅವರು ನಡ್ಕೊಂಡಂಥ ರೀತಿ ಸರಿ ಇಲ್ಲ. ಸ್ಪೀಕರ್ ತಗೊಂಡಿದ್ದಾರೆ, ಕ್ರಮ ತಗೊಂಡಿದ್ದಾರೆ ಅವರ ಅವರ ನಡವಳಿಕೆ ಮೇಲೆ. ನಮಗೂ ಸಂಬಂಧ ಏನು ಅರ್ಥ? ನಮಗೂ ಏನು ಸಂಬಂಧ ಇಲ್ಲ. ಅವರೇ ಅಧಿಕಾರದಲ್ಲಿ ಅವರೇ ಅಧಿಕಾರ ಇದ್ರಲ್ಲಪ್ಪ, ಕುಮಾರಸ್ವಾಮಿ ಅಧಿಕಾರದಲ್ಲಿ ಇರ್ಲಿಲ್ವಾ? ನಾವು ಆದ್ಮೇಲೆ ಅವರೆಲ್ಲ ಬಂದಿದ್ದರು, ಮುಖ್ಯಮಂತ್ರಿ ಆಗಿದ್ರಲ್ಲ, ಹಾಗೆ ಕ್ರಮ ತಗೊಳ್ಳಲಿಲ್ಲ. ನನ್ನ ಕೈ ಕಟ್ಟಾಕಿದ್ರು ಕಾಂಗ್ರೆಸ್ ನಾಯಕರು. ಸುಳ್ಳು ರೀ, ಯಾರು ಕೈ ಕಟ್ಟಾಕಿರಲಿಲ್ಲ. ಸಾಲ ಮನ್ನಾ ಮಾಡೋಕ್ಕೆ ನಾವೆಲ್ಲ ಕೋಆಪರೇಟ್ ಮಾಡಲಿಲ್ವಾ? ಬೇರೆ ಕಾರ್ಯಕ್ರಮ ಮಾಡಲಿಕ್ಕೆ ಕೋಆಪರೇಟ್ ಮಾಡಲಿಲ್ವಾ? ಎಲ್ಲಿ ಕೈ ಕಟ್ಟಾಕಿದ್ರು? ಹೋಮ್ ಮಿನಿಸ್ಟರ್ ಕೈ ಕಟ್ಟಾಕ್ಬಿಟ್ಟಿದ್ರೆ ಅಂತ ರಾಜೀನಾಮೆ ಕೊಟ್ಬಿಟ್ರ? ಅವರಾಗಿದ್ದು ಸರ್ಕಾರ ಕಳ್ಕೊಂಡ್ರು ನಡ್ರಿ.